ಇವತ್ತು 2023 ಕ್ಕಿದ್ದೇವೆ ಇವತ್ತನವರೆಗೆ ಎರಡು ರಾಷ್ಟ್ರೀಯ ಪಕ್ಷಗಳು ಮಾಸ್ಟರ್ ಪ್ಲಾನ್ ನ ಬೆಂಗಳೂರು ನಗರಕ್ಕೆ ಕೊಡಲಿಲ್ಲ ಇಷ್ಟ ಬಂದ ರೀತಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡೆದು ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಯಾವ ರೀತಿ ಧಕ್ಕೆ ತಂದು ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇವತ್ತು ಯಾವುದೋ ನೋಡದೆ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಯಾವುದೋ ನಿಮ್ಮ ಆ ಭೈರತಿ ಬಸವರಾಜು ಕಾನ್ಫರೆನ್ಸಿನಲ್ಲಿ ಸಾಯಿ ಸಾಯಿ ಲೇಔಟ್ ಅಲ್ವೇನಪ್ಪ ಸಾಯಿ ಲೇಔಟ್ನಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರೆ ಈಗ ಇಲ್ಲೆಲ್ಲ ಸರ್ಜಾಪುರ ರೋಡಲ್ಲಿ ಬಾಡಿಗೆಗೆ 1.5 ಲಕ್ಷ ರೂಪಾಯಿಗೆ ಬಾಡಿಗೆಗೆ ಮನೆ ತಗೊಂಡು ಅಲ್ಲಿ ಶಿಫ್ಟ್ ಆಗ್ತಾರೋ ಅಂತ ಮಳಗಾಲನಿಲ್ಲ ಅವರಿಗೆ ಇವತ್ತು ಈ ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿದೆ ಇದೆಲ್ಲವನ್ನ ನೀವು ಮಹಾನಗರಪಾಲಿಕೆ ಚುನಾವಣೆಯಲ್ಲಿ ಇವತ್ತು ನೀವು ಈ ವಿಷಯಗಳನ್ನು ಮುಂದಿಟ್ಟುಕೊಂಡು ಈಗ ಜನಗಳ ಮುಂದೆ ಹೋದ್ರೆ ಸ್ವಲ್ಪ ಬದಲಾವಣೆ ತರಬಹುದು ನೀವು ಅದು ಬಿಟ್ಬಿಟ್ಟು ಸುಮ್ಮನೆ ಚುನಾವಣೆ ಟೈಮಲ್ಲಿ ನನಗೆ ಒಂದು ಟಿಕೆಟ್ ಕೊಡಿ ನಮಗೆ ಒಂದು ಫಾರಂ ಕೊಡಿ ಅಂದ್ರೆ ಆ ಟಿಕೆಟ್ ತಗೊಂಡೋಗಿ ಏನು ಮಾಡ್ತೀರಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋತೀರಿ ಯಾವನ ಕಾಂಗ್ರೆಸ್ ಬಿಜೆಪಿ ಜೊತೆ ಇದು ಆಗದ ಬೇಡ ನನಗೆ ಇದು ಆಗದ ಬೇಡ ಕೈ ಜೋಡಿಸ್ ಮನವಿ ಮಾಡ್ತೇನೆ ವಿಷಯಗಳಿದೆ ನಮಗೆ ನಮ್ಮ ಬಗ್ಗೆ ಯಾವನು ದೂರ ಪ್ರಶ್ನೆ ಇಲ್ಲ ಯಾರಾದರೂ ಇವತ್ತು ಅಲ್ಲೆಲ್ಲ ನಮ್ಮ ಪುಟ್ಟನಹಳ್ಳಿ ಭಾಗದಲ್ಲಿ ಬಂದಿದ್ರಿ ಸಭೆಯಲ್ಲಿ ನಮ್ಮ ಕಾರ್ಯಕರ್ತರು ಕೇಳಲಿಕ್ಕೆ ಬಯಸ್ತೀನಿ ನಿಮಗೆ ಇದಕ್ಕೆ ಎಸ್ ಎಂ ಕೃಷ್ಣ ಅವರು ಧರ್ಮಸಿಂಗ್ ಕಾಲದಲ್ಲಿ 4 ಅಡಿ 5 ಅಡಿ ನೀರು ನಿಲ್ತಾ ಇತ್ತು ಪುಟ್ಟೇನಹಳ್ಳಿ ಜೆ ಪಿ ನಗರದಲ್ಲಿ ಆ ಒಂದು ಕೆರೆ ಡಿಮಾಲಿಶ್ ಮಾಡಿ ಸೈಟ್ ಮಾಡಿದರು ಎಸ್ ಎಂ ಕೃಷ್ಣ ಕಾಲದಲ್ಲಿ ಆ ಒಂದು ಸೈಟ್ ಮಾಡಿ ಆ ಕೆರೆ ಡಿಮಾಲಿಶ್ ಮಾಡಿದ್ರಿಂದ ಮಳೆಗಾಲದಲ್ಲಿ 4 ಅಡಿ 5 ಅಡಿ ನೀರು ನಿಲ್ತಾ ಇತ್ತು ನಾನು 2006 ಮುಖ್ಯಮಂತ್ರಿ ಆದೆ ಆ ಜಾಗಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾನು ತೆಗೆದುಕೊಂಡಂಥ ನಿರ್ಧಾರದಿಂದ ಈ ಕಳೆದ 15 ವರ್ಷದಲ್ಲಿ ಎಂಥ ಮಳೆ ಬೆಂಗಳೂರಿನಲ್ಲಿ ಬಂದರೂ ಆ ಭಾಗದಲ್ಲಿ ಇವತ್ತು ನೀರು ನಿಲ್ತಾ ಇಲ್ಲ ಇದು ಜನತಾದಳ ಕೊಟ್ಟಂಥ ಕೊಡುಗೆ ಕುಮಾರಸ್ವಾಮಿ ಬೆಂಗಳೂರು ನಗರಿಗೆ ಕೊಟ್ಟಂಥ ಕೊಡುಗೆ ಇದು